sekarang oleh Hinjal Penghakan. ನಮಸ್ಕಾರ, ನಾನು ಹೆಚ್ ಆರ್ ಪ್ರಭಾಕರ್. ನಿಮ್ಮನ್ನು ಈ ವೀಕೆಂಡ್ಗೆ ಎಲ್ಲಿ ಕರ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಿದ್ದಾಗ ಬಂದಂತಹ ಯೋಚನೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಮೈಸೂರು ರೋಡ್ ಅಂದರೆ ಹೇಳಿ ಕೇಳಿ ಎಕ್ಸ್ಪ್ರೆಸ್ ಹೈವೇ. ಆಲ್ಮೋಸ್ಟ್ 100 ಕಿಲೋಮೀಟರ್ ವೇಗದಲ್ಲಿ ಹೋಗಿ ಒಂದಷ್ಟು ಸ್ಥಳಗಳನ್ನು ನೋಡ್ಕೊಂಡು ಬರ್ಬೋದು ಅಂತ ನೀವು ಪ್ಲ್ಯಾನ್ ಮಾಡ್ತಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಬನ್ನಿ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಹೇಗಿದೆ, ಅಲ್ಲಿ ಸೌಂದರ್ಯವನ್ನು ಹೇಗೆ ಸವಿತಾ ಈ ಪ್ರಕೃತಿಯ ನೆರಳು ಬೆಳಕಿನ ಆಟವನ್ನು ನೋಡ್ಕೊಂಡು ಬರ್ಬೋದು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ. ಕಮ್ ಅಂಡ್ ಎಂಜಾಯ್ ದ ವಿಡಿಯೋ. ಆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಮೈಸೂರಿಂದ 75-80 ಕಿಲೋಮೀಟ್ರ್ ನಾವು ಪ್ರಯಾಣವನ್ನು ಮಾಡಬೇಕಾಗತ್ತೆ ಟುವರ್ಡ್ಸ್ ಗುಂಡ್ಲುಪೇಟೆ. ಗುಂಡ್ಲುಪೇಟೆಯಿಂದ ಮುಂದೆ ಹೋದಾಗ ಒಂದು 10-15 ಕಿಲೋಮೀಟ್ರ್ ಮುಂದೆ ಹೋದರೆ ನಾವು ರೈಟ್ ಟರ್ನ್ಗೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ದಾರಿ ಅಂತ ನಾವು ಒಂದು ಕಮಾನನ್ನು ನೋಡ್ತೀವಿ. ಆ ಕಮಾನ್ ಬಿಟ್ಟು ಒಂದು ಪುಟಾಣಿ ಹಳ್ಳಿಯನ್ನು ಸೀಳ್ಕೊಂಡು ಮುಂದೆ ಹೋಗ್ತಿದ್ರೆ ನಮ್ಮ ಗಾಡಿ, ಆಗ ನಮಗೆ ಎದುರುಗಡೆ ಹಿಮಚ್ಛಾದಿತ ಮತ್ತು ಸುತ್ತಲೂ ಹಸಿರ ಪರಿಸರದ ಕಾನನಗಳು, ಬೆಟ್ಟ ಗುಡ್ಡಗಳು ನಮಗೆ ಕಾಣುತ್ತೆ. ಇದು ಬಂಡೀಪುರ ಅರಣ್ಯ ಪ್ರದೇಶ, ಅದರಲ್ಲೂ ಬಂಡೀಪುರ ರಕ್ಷಿತ ಅರಣ್ಯ ಪ್ರದೇಶ. ಇಲ್ಲಿ ಹೋದಾಗ ನೀವು ಬೆಟ್ಟದ ಬುಡಕ್ಕೆ ಹೋದರೆ ಅಲ್ಲಿ ನಿಮ್ಮ ಕಾರನ್ನು ಪಾರ್ಕ್ ಮಾಡಿ ಅಲ್ಲಿರ್ತಕ್ಕಂತಹ KSRTC ಬಸ್ನಲ್ಲಿ ಹತ್ಕೊಂಡು 60 ರೂಪಾಯಿ ಟಿಕೆಟ್ ತಗೊಂಡು ಬೆಟ್ಟದ ಮೇಲೆ ಹೋಗಲಿಕ್ಕೆ ನೀವು ಸಜ್ಜಾಗ್ತೀರ. ಅದಾಗಲೇ ನಿಮಗೂ ಮುಂಚೆ ಬಂದು ಕಾರ್ ಪಾರ್ಕ್ ಮಾಡಿ ಕೂತ್ಕೊಂಡಂತಹ ಜನ ಕ್ಯೂನಲ್ಲಿ ಆಲ್ರೆಡಿ ನಿಂತಿರ್ತಾರೆ. ಅವರಿಂದ ನೀವು ಕ್ಯೂನಲ್ಲಿ ನಿಂತ್ಕೊಂಡು ನಿಮ್ಮ ಸರದಿ ಬಂದಾಗ ಬಸ್ಸಲ್ಲಿ ಹತ್ಕೊಂಡು ಬೆಟ್ಟದ ಮೇಲೆ ಹೋದರೆ ಒಂಥರ ತಂಪಾದ ವಾತಾವರಣ ನಿಮ್ಮನ್ನು ವೆಲ್ಕಮ್ ಮಾಡುತ್ತೆ. ವೆಲ್ಕಮ್ ಮಾಡಿದ್ದಾಯಿತು, ಬೆಟ್ಟದ ಮೇಲೆ ಇಳಿದಾಯಿತು, ಹಿಮಚ್ಛಾದಿತ ಬೆಟ್ಟಗಳನ್ನು ನೋಡ್ತಾ ಭಗವಂತನ ದರ್ಶನ ಮಾಡ್ಕೊಂಬಿಡೋಣ ಅಂತ ನೀವು ಇರುವಂತಹ ಒಂದಷ್ಟು ಮಂದಿಯ ಹಿಂದೆ ನಿಂತ್ಕೊಂಡು ಕ್ಯೂನಲ್ಲಿ ಹೋಗಿ ಹಿಮವದ್ ಗೋಪಾಲಸ್ವಾಮಿಯನ್ನು ಕಣ್ ತುಂಬಿಕೊಂಡು ಪ್ರಸಾದ ಸ್ವೀಕರಿಸಿ ಹೊರಗಡೆ ಬಂದರೆ ಆಗ ನೋಡಿ ನಿಮಗೆ ಭೂಲೋಕದ ಸ್ವರ್ಗ ಕಾಣುತ್ತೆ. ಅದು ಮಧ್ಯಾಹ್ನ 12, 3 ಗಂಟೆನ ಯಾವ ಸಮಯವ ಅನ್ನುವಂಥ ಪರಿವೇ ಇಲ್ಲದೆ ಕೆಲವೊಮ್ಮೆ ಬಿಸಿಲು, ಕೆಲವೊಮ್ಮೆ ಮಳೆ, ಕೆಲವೊಮ್ಮೆ ಹಿಮಚ್ಛಾದಿತ ಇಡೀ ವಾತಾವರಣ, ಮಂಜು ಮುಸುಕಿದ ವಾತಾವರಣ, ಮಂಜು ಸುರಿಯುತ್ತಿರುವಂತಹ ದೃಶ್ಯ. ಏನಪ್ಪ ಇದು, ಕ್ಷಣಚಿತ್ತ ಕ್ಷಣಪಿತ್ತ ರೀತಿ ಈ ರೀತಿಯಾಗಿ ಇಲ್ಲಿನ ವಾತಾವರಣ ಇದೆ ಅಂತ ನೀವು ಆಶ್ಚರ್ಯ ಪಡುವಷ್ಟರಲ್ಲಿ ಒಮ್ಮೊಮ್ಮೆ ಮಳೆಯೂ ಬಂದು ಬಿಡುತ್ತೆ. ಹಾಗೆ ಮಧ್ಯಾಹ್ನ 12:30 ಆದರೆ ನಿಮಗಲ್ಲಿ ಊಟದ ವ್ಯವಸ್ಥೆ ಇರೋದರಿಂದ ನೀವೇನಾದರೂ ಪ್ರಸಾದ ಸ್ವೀಕರಿಸಿ ಇನ್ನೂ ಇರುವಂತಹ ಇಲ್ಲಿನ ಸೌಂದರ್ಯವನ್ನು ಸವಿಯೋಣ ಅಂತ ದೇವಸ್ಥಾನದ ಸುತ್ತ 4 ರೌಂಡ್ ಹಾಕಿದ್ರೆ ಆಗ ನಿಮಗೆ ಎತ್ತ ನೋಡಿದರೂ ಕೂಡ ಹಸಿರ ವನರಾಶಿ ನಿಮ್ಮ ಕಣ್ಣಿಗೆ ರಾಚತ್ತೆ. ಆ ಹಸಿರ ವನರಾಶಿ ನಿಮಗೆ ಕೊಡುವಂತಹ ಖುಷಿ ಇದೆಯಲ್ಲ, ಅದು ವರ್ಣಿಸಲು ಸಾಧ್ಯ. ಬನ್ನಿ ಹಾಗಾದರೆ ಈ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ರೂಲ್ಸ್ ಏನು, ಹೊಸ ರೂಲ್ಸ್ ಚೇಂಜ್ ಆಗಿದೆ, ಯಾರು ಹೋಗ್ಬೋದು, ಯಾವಾಗ ಹೋಗ್ಬೋದು, ಹೋದಾಗ ಅಲ್ಲಿ ನಾವು ಯಾವ ರೀತಿಯ ಕಾನೂನನ್ನು ಪಾಲಿಸಬೇಕು, ಮತ್ತು ಸುತ್ತಲೂ ಕೂಡ ಸಂರಕ್ಷಿತ ಅರಣ್ಯ ಪ್ರದೇಶ ಆಗಿರೋದ್ರಿಂದ ಎಷ್ಟರ ಮಟ್ಟಿಗೆ ನಾವು ಪ್ಲಾಸ್ಟಿಕ್ ರಹಿತವಾಗಿ ಅಲ್ಲಿ ಇರಬೇಕಾಗತ್ತೆ ಅನ್ನೋದು ಕೂಡ ತಿಳ್ಕೊಳ್ಳೋಣ. ಸಕ್ಕತ್ ಸುದ್ದಿಗೆ ಸ್ವಾಗತ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ನಮಗೆಲ್ಲ ಗೊತ್ತಿರೋ ಹಾಗೆ ಭೂಮಿಯಿಂದ 1000 ಮೀಟರ್ನಷ್ಟು ಎತ್ತರದಲ್ಲಿರ್ತಕ್ಕಂಥ ಈ ಪ್ರದೇಶ ಸದಾ ತಂಪಾದ ವಾತಾವರಣದಿಂದ ಹಿಮ ಸುರಿಯುವಂತಹ ವಾತಾವರಣವನ್ನು ನಾನು ನೋಡ್ತೇನೆ. ಅದರಲ್ಲೂ ಹಿಮವದ್ ಗೋಪಾಲಸ್ವಾಮಿಯ ಗರ್ಭಗುಡಿಯಲ್ಲಿ ವರ್ಷದ 365 ದಿನವೂ ಕೂಡ ಹಿಮ ಸುರಿಯುವಂತಹದ್ದು ಇಲ್ಲಿನ ಪ್ರತೀತಿ. ಸೊ ಇಲ್ಲಿ ಒಂದು ಕಡೆ ನಾಸ್ತಿಕರು ಪ್ರವಾಸವಾಗಿ ಅಥವಾ ಪ್ರಕೃತಿ ಸೌಂದರ್ಯವನ್ನು ನೋಡ್ಲಿಕ್ಕೆ ಬಂದರೆ ಆಸ್ತಿಕರು ಭಗವಂತನ ದರ್ಶನವನ್ನು ಮಾಡಲಿಕ್ಕೆ ಬರ್ತಿರ್ತಾರೆ. ಇಲ್ಲಿ ಈಗಾಗಲೇ ಇದು ಅರಣ್ಯ ಪ್ರದೇಶವಾಗಿರೋದ್ರಿಂದ ಖಾಸಗಿ ವಾಹನಗಳನ್ನು ಬೆಟ್ಟದ ಮೇಲೆ ಬಿಡುವುದನ್ನು ನಿಷೇಧ ಮಾಡಲಾಗಿದೆ. ಯಾರೇ ಬಂದರೂ ಕೂಡ ಅರಣ್ಯ ಇಲಾಖೆಯ ಚೆಕ್ಪೋಸ್ಟ್ ಬಳಿ ತಮ್ಮ ವಾಹನಗಳನ್ನು ನಿಲ್ಲಿಸಿ
ಇಲ್ಲಿಗೆ KSRTC ಕೆಂಪು ಬಸ್ನಲ್ಲಿ ಮೇಲೆ ಬರಬಹುದು. ಬಂದು ದರ್ಶನವನ್ನು ಪಡ್ಕೊಂಡು, ಪ್ರಸಾದ ಇದೆ, 12:30 ನಂತರ ಭೋಜನ ವ್ಯವಸ್ಥೆ ಇದೆ, ಪ್ರಸಾದವನ್ನು ಸ್ವೀಕರಿಸಿ ಭಕ್ತಾದಿಗಳು ತೆರಳ್ತಾ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಪ್ಲಾಸ್ಟಿಕ್ ಬಾಟಲ್ ಕೂಡ ನೀವು ಇಲ್ಲಿಗೆ ತರೋ ಹಾಗಿಲ್ಲ. ನೀವು ನಾರ್ಮಲ್ ಬಾಟ್ಲಲ್ಲಿ ಅಂದ್ರೆ ಪ್ಲಾಸ್ಟಿಕ್ ಅಲ್ಲದ ಬಾಟ್ಲ್ಗಳಲ್ಲಿ ನೀರನ್ನು ತಗೊಂಡ್ಬರ್ಬೋದು. ಹಾಗಾಗಿ ಇಲ್ಲಿ ಕ್ಲೀನ್ಲಿನೆಸ್ ಅನ್ನ ಮೇಂಟೈನ್ ಮಾಡಬೇಕು, ಮತ್ತೆ ಅರಣ್ಯ ಪ್ರದೇಶವನ್ನ ಸ್ವಚ್ಛವಾಗಿಡಬೇಕು ಅನ್ನುವಂತಹದ್ದು ಪ್ರಮುಖ ಉದ್ದೇಶ. ಮತ್ತೆ ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ, ಡ್ರೋನ್ ಶಾಟ್ ತೆಗಿಯೋ ಹಾಗಿಲ್ಲ. ಯಾರೇ ಬಂದ್ರು ಮೊಬೈಲಲ್ಲಿ ಬಂದು ನಿಮ್ಮ ಮೊಬೈಲಲ್ಲಿ ಶೂಟ್ ಮಾಡ್ಕೊಂಡು ಹೋಗ್ಬೋದು. ಸುಖ ಸುಮ್ಮನೆ ಅಲ್ಲಿ ಬಂದು ಮೋಜು ಮಸ್ತಿ ಮಾಡೋಕೆ ಅವಕಾಶ ಇಲ್ಲ. ಅರಣ್ಯ ಇಲಾಖೆ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದೆ. ಹಾಗಾಗಿ ಬರುವಂತವರು ಬಂದು ಪ್ರಕೃತಿ ಸೌಂದರ್ಯವನ್ನು ಸವಿದು ಭಗವಂತನ ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಿ ಹೊರಡ್ಬೋದು, ಮತ್ತು ಪ್ರಕೃತಿಯನ್ನು ಆಸ್ವಾದನೆ ಮಾಡಿ ಹೊರಡ್ಬೋದು. ಹಾಗಾಗಿ ಯಾರೇ ಬಂದರೂ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಪ್ಲಾನ್ ಮಾಡೋದು ಬಹಳ ಮುಖ್ಯ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. ಇಷ್ಟೆಲ್ಲ ಆಯಿತು, ಇನ್ನೇನು? ಸಂಜೆ ಆಗ್ತಾ ಬಂತು. ನಮ್ಮನ್ನು ಕರ್ಕೊಂಬಂದಂತಹ KSRTC ಮತ್ತೆ ವಾಪಸ್ ಕರ್ಕೊಂಡು ಹೋಗಲಿಕ್ಕೆ ರೆಡಿಯಾಗಿ ನಿಂತಿದೆ ಅಂತ ನೀವು ಕೂಡ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಸೌಂದರ್ಯವನ್ನು ಸವಿದು ಇನ್ನೇನು ಮನೆ ಕಡೆ ಹೆಜ್ಜೆ ಹಾಕೋಣ ಅಂತ KSRTC ಬಸ್ಸಲ್ಲಿ ಕೂತ್ಕೊಂಡ್ರೆ ಕೆಲವೇ ನಿಮಿಷಗಳಲ್ಲಿ ಬೆಟ್ಟದ ಬುಡಕ್ಕೆ ತಂದು ನಿಮ್ಮನ್ನು ಇಳಿಸುತ್ತೆ. ಅರೆ, ಇವತ್ತಿಗೆ ದಿನ ಮುಗಿದೋಯ್ತು ಅಂತ ನೀವೇನಾದರೂ ಅಂದ್ಕೊಂಡ್ರೆ ಅದು ಸುಳ್ಳು. ಯಾಕಂದರೆ ಮತ್ತಷ್ಟು ಜನ ಅದಾಗಲೇ ಬಂದು ಬೆಟ್ಟದ ಬುಡದಲ್ಲಿ ಟಿಕೆಟ್ಗೋಸ್ಕರ ಕಾಯ್ತಾ ನಿಂತಿರ್ತಾರೆ. ಒಟ್ಟಾರೆ ಬೆಳಗ್ಗೆ 8:30 ಸಂಜೆ ಹೆಚ್ಚು ಕಡಿಮೆ 4:30 ಈ ಒಂದು ಪ್ರಯಾಣ ಮುಂದುವರಿತಾ ಇರುತ್ತೆ. ಹೋಗುವಂತಹವರು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವನ್ನು ನೋಡಿಕೊಂಡು ಅಲ್ಲಿನ ಭಗವಂತನ ದರ್ಶನ ಮಾಡಿಕೊಂಡು ಅಲ್ಲಿನ ಸೌಂದರ್ಯವನ್ನು ನೋಡಿಕೊಂಡು ಮತ್ತೆ ತಮ್ಮ ತಮ್ಮ ಮನೆಗಳಿಗೆ ತೆರಳೋ ದೃಶ್ಯ ಕಾಮನ್. ಒಟ್ಟಾರೆ ಅಲ್ಲಿ ನೀವೇನಾದರೂ ಕೊಂಡ್ಕೊಳ್ಬೇಕು ಅಂದರೆ ಅದಕ್ಕೂ ಕೂಡ ಅರಣ್ಯ ಇಲಾಖೆಯವರು ವ್ಯವಸ್ಥೆ ಮಾಡಿದ್ದಾರೆ. ನಿಮ್ಮ ಕಾರ್ ಪಾರ್ಕಿಂಗ್ ಸೇಫ್ ಆಗಿರುತ್ತೆ, ಮತ್ತು ಕುರುಕುಲ್ ತಿಂಡಿ ತಿನ್ನೋರಿಗೆ ಒಂದಷ್ಟು ಅಂಗಡಿಗಳಿದ್ದಾವೆ. ಇವೆಲ್ಲ ಮುಗಿಸ್ಕೊಂಡು ಇವತ್ತಿನ ಸಂಡೇ ಸಾರ್ಥಕ ಆಯಿತು ಅಂತ ನೀವು ನಿಮ್ಮ ನಿಮ್ಮ ಮನೆ ಕಡೆ ಹೆಜ್ಜೆ ಹಾಕ್ಬೋದು. ಹ್ಯಾವ್ ಎ ಗ್ರೇಟ್ ಟೈಮ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.